ನಮ್ಮ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನಕ್ಕೆ ಸ್ಲೀಪ್ ಡಿಸಾರ್ಡರ್ಸ್ ಇರುತ್ತೆ, ಪ್ರಾಪರ್ ಆಗಿ ನಿದ್ದೆ ಆಗ್ತಾ ಇರಲ್ಲ, ಅದರಿಂದ ಲೈಫ್ಗೆ ಏನೇನೋ ಪ್ರಾಬ್ಲಮ್ ಆಗುತ್ತೆ ಲೈಫ್ ಸ್ಟೈಲ್ ಅಲ್ಲಿ. ಸೊ ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಗೆ ಲೈಫ್ ಸ್ಟೈಲ್ ನ ಫಿಕ್ಸ್ ಮಾಡೋದ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ಸಪ್ಲಿಮೆಂಟ್ಸ್ ಯಾವ್ದಾದ್ರು ತಗೊಬೇಕು, ಯಾವಾಗ ಏನು ಎಷ್ಟು ತಗೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದೆರಡಕ್ಕಿಂತ ಮುಂಚೆ ಅದರಿಂದ ಆಗೋ ಅಡ್ಡ ಪರಿಣಾಮಗಳು ಏನು, ಸೈಡ್ ಎಫೆಕ್ಟ್ಸ್ ಪ್ರಾಪರ್ ಆಗಿ ನಿದ್ದೆ ಆಗದೆ ಇದ್ರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಒಂದು, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಸಫರ್ ಆಗ್ಬೋದು. ಅಂದ್ರೆ ಸಣ್ಣ ಪುಟ್ಟದಕ್ಕೆ ನಿಮ್ಗೆ ಕೋಪ ಬರುತ್ತೆ, ನಿದ್ದೆ ಹಾಳಾಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸಣ್ಣ ಪುಟ್ಟದ ಕೋಪಿಸ್ಕೊಳ್ಳೋದು, ಮನೆಯಲ್ಲಿ ಎಲ್ಲರೂ ಮೇಲೂ ರೇಗಾಡೋದು, ಸೊ ಇದೊಂದಾಗುತ್ತೆ. ಇನ್ನೊಂದು, ನಿಮ್ಮ ಜನರಲ್ ಫಿಟ್ನೆಸ್ ಬಗ್ಗೆ ಬರೋದಾದ್ರೆ, ನೀವು ವರ್ಕೌಟ್ ಮಾಡಿದಾಗ ಮಸಲ್ ಬಿಲ್ಡ್ ಆಗಲ್ಲ, ಅದನ್ನ ರೆಸ್ಟ್ ಮಾಡ್ತೀರಾ ನೋಡಿ ನಿದ್ದೆ ಮಾಡಿದಾಗ, ಅವಾಗ ಆಕ್ಚುಲಿ ನಿಮ್ಮ ಮಸಲ್ ರಿಕವರಿ ಪ್ರೋಸೆಸ್ ಕ್ಯಾರಿ ಆಗುತ್ತೆ. ಓಕೆನಾ, ನಿಮ್ಮ ಮಸಲ್ ರಿಕವರಿಗೂ ಎಫೆಕ್ಟ್ ಆಗುತ್ತೆ. ಇನ್ನ ಮೂರನೇ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತಂದ್ರೆ, ನೀವು ಡಯಟ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಫ್ಯಾಟ್ ಲಾಸ್ ಮಾಡ್ತಾ ಇದ್ರೆ, ನಿಮ್ಗೆ ಫೋಕಸ್ಡ್ ಆಗಿ ಇರಕ್ಕಾಗಲ್ಲ. ಆಲ್ರೆಡಿ ಹೊಟ್ಟೆ ಹಸ್ದಿಂದ ಒಂದ್ ಸ್ವಲ್ಪ ಸ್ಟ್ರೆಸ್ ತರ ಅನ್ಸುತ್ತೆ, ನಿದ್ದೆನೂ ಆಗಿಲ್ಲ ಅಂತಂದ್ರೆ ಏ ಬಿಟ್ಟಾಕ್ಬಿಡಿ ಡಯಟ್ ಬೇಡ, ಆ ಸ್ಟಿಕ್ ಆನ್ ಆಗಕ್ ಆಗಲ್ಲ. ಓಕೆನಾ, ಅದು ಏನಾರು ಸಿಕ್ಕಿದ್ರೆ, ಯೂಶಲಿ ಸ್ಟ್ರೆಸ್ ಆಗಿರುವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಏನಾರು ಐಸ್ ಕ್ರೀಮ್ ತಿನ್ಬಿಡೋದ ಅನ್ಸುತ್ತೆ, ಏನೋ ಬ್ರೇಕಪ್ ಆಯ್ತು, ಏನೊಂದು ಲೈಫ್ ಅಲ್ಲಿ ಏನೋ ಪ್ರಾಬ್ಲಮ್ ಬಂದಾಗ ಡಯಟ್ ಏನು ಬೇಡ ಅನ್ನಂಗೆ ಆಗುತ್ತೆ. ಸೊ ನಿದ್ದೆ ಇಲ್ಲದೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಪ್ರೊಡಕ್ಟಿವಿಟಿ ಆಫ್ ಲೈಫ್ ಸಫರ್ ಆಗುತ್ತೆ. ಅಂದ್ರೆ ನೀವು ಅಷ್ಟು ಪ್ರೊಆಕ್ಟಿವ್ ಆಗಿ ಇರಕ್ಕಾಗಲ್ಲ, ನಿಮ್ಮ ಕ್ರಿಯೇಟಿವಿಟಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಇದನ್ನ ಹೇಗೆ ಫಿಕ್ಸ್ ಮಾಡೋದು, ಮೊದಲನೇದು ಒಂದೇ ಸ್ಲೀಪ್ ಶೆಡ್ಯೂಲ್ ನ ಫಾಲೋ ಮಾಡಕ್ ಶುರು ಮಾಡಿ. ಒಂದಿನ 10 ಗಂಟೆಗೆ ಮಲ್ಗೋದು, ಇನ್ನೊಂದಿನ 12 ಗಂಟೆಗೆ ಮಲ್ಗೋದು, ಇನ್ನೊಂದಿನ 3 ಗಂಟೆವರೆಗೂ ಮಲ್ಗೋದು. ಕೆಲಸ ಏನೋ ಇತ್ತು ಇಂಪಾರ್ಟೆಂಟ್ ಅಂತ ಅಂದ್ರೂ, ನೀವು 10 ಗಂಟೆಗೆ ನಿಮ್ಮ ಸ್ಲೀಪ್ ಸೈಕಲ್ ನ ಫಿಕ್ಸ್ ಮಾಡಿದ್ರೆ, 10 ಗಂಟೆಗೆ ಲ್ಯಾಪ್ಟಾಪ್ ಆಗ್ಲಿ ಏನೇ ಆಗಿರ್ಲಿ ಕ್ಲೋಸ್ ಮಾಡ್ಬಿಟ್ಟು ಮಲ್ಕೊಂಬಿಡಿ. ಬೆಳಿಗ್ಗೆ ರಿಫ್ರೆಶ್ಡ್ ಆಗಿದ್ದಾಗ ಏನು 6 ಅವರ್ ಅಲ್ಲಿ ವರ್ಕ್ ಮಾಡ್ತೀರಾ, ಅದು ನಿಮ್ಗೆ 4 ಅವರ್ ಅಲ್ಲೇ ಪ್ರಾಪರ್ ಆಗಿ ನಿದ್ದೆ ಆಗಿದ್ರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಬೇಗ ಮುಗಿಸ್ಬೋದು. ಓಕೆನಾ, ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸ ಇದ್ದೇ ಇರುತ್ತೆ, ಹೆಲ್ತ್ ಬಗ್ಗೆ ಗಮನ ಕೊಡಿ. ಓಕೆನಾ, ಎರಡನೇ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ನಿದ್ದೆಗೆ ಹೋಗೋಕ್ಕಿಂತ 1 ಅವರ್ ಅಥವಾ 2 ಅವರ್ ಮುಂಚೆ ನಿಮ್ಮ ಮೊಬೈಲ್ ಏನಿದೆ ಅದನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ಲ್ಯಾಪ್ಟಾಪ್ ಆಗಿರ್ಬೋದು, ಟಿವಿ ನೋಡೋದಾಗಿರ್ಬೋದು, ಆ ಲೈಟ್ ನಿಮ್ಗೆ ಮೈಂಡ್ ಆಕ್ಟಿವ್ ಆಗಿರಕ್ಕೆ ಇದ್ ಮಾಡುತ್ತೆ. ಸೊ ನಿದ್ದೆ ಪ್ರಾಪರ್ ಆಗಿ ಆಗಲ್ಲ. ಇನ್ ಕೇಸ್ ಮೊಬೈಲ್ ಯೂಸ್ ಮಾಡ್ಬೇಕು ಅಂದ್ರೆ, ಬ್ಲೂ ಲೈಟ್ ಫಿಲ್ಟರ್ ಅಂತ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿ, ನಿಮ್ಗೆ ನಿದ್ದೆದು ಪ್ರಾಬ್ಲಮ್ ಫಿಕ್ಸ್ ಆದ್ರೂ ಆಗಬಹುದು. ಆದಷ್ಟು 1 ಅವರ್ ಅಥವಾ 2 ಅವರ್ಸ್ ಮುಂಚೆ ಮೊಬೈಲ್ ನ ಎತ್ತಿಟ್ಬಿಡಿ, ನಿಮ್ಗೆ ನಿದ್ದೆ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಬೆಡ್ ಪಕ್ಕದಲ್ಲಿ ಇಡಕ್ ಹೋಗ್ಬಿಡಿ, ಮೋಸ್ಟ್ ಆಫ್ ದ ಟೈಮ್ ಸಪರೇಟ್ ಆಗಿ ಎಲ್ಲೋ ಇಟ್ಬಿಡಿ. ಇಲ್ಲ ಮಧ್ಯರಾತ್ರಿನೂ ಅಷ್ಟೇ, ಕೆಲವ್ರಿಗೆ ಎಚ್ಚರ ಆದಾಗ ಮೊಬೈಲ್ ನೋಡ್ತಾ ಇರ್ತೀರಾ, ತಿರ್ಗಾ ಅದಾದ್ಮೇಲೆ ನಿದ್ದೆ ಬರಲ್ಲ. ಇನ್ಸ್ಟಾಗ್ರಾಮ್ ಏನಾದ್ರು ಚೆಕ್ ಮಾಡ್ತಿದ್ರೆ, ನನ್ಗೆ ಆಕ್ಚುಲಿ ಆ ಹ್ಯಾಬಿಟ್ ಇತ್ತು. ಸೊ ಆದಷ್ಟು ದೂರ ಇಟ್ಕೊಳ್ಳಿ, ಮೊಬೈಲ್ ನ ಯೂಸ್ ಮಾಡಕ್ ಹೋಗ್ಬಿಡಿ. ಯೂಸ್ ಮಾಡ್ಬೇಕು ಅಂದ್ರೆ ನೀವು ಬ್ಲೂ ಲೈಟ್ ಫಿಲ್ಟರ್ನ ಯೂಸ್ ಮಾಡ್ಬೋದು. ಮೂರನೇ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ನಿದ್ದೆಗೂ ಹೋಗಕ್ಕಿಂತ 3-4 ಅವರ್ಸ್ ಮುಂಚೆ ಹೆಚ್ಚಿಗೆ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಿ. ಎಗೇನ್ ನಿಮ್ಗೆ ನಿದ್ದೆ ಮಾಡಿರ್ತೀರಾ 1 ಗಂಟೆ 2 ಗಂಟೆಗೆ, ತಿರ್ಗಾ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸುತ್ತೆ, ಹಾಗೆ ಅವಾಗವಾಗ ಎದ್ದು ಟಾಯ್ಲೆಟ್ಗೆ ಹೋಗ್ತಾ ಇದ್ರೆ ನಿಮ್ಗೆ ಎಗೇನ್ ನಿಮ್ಗೆ ಗೊತ್ತು ಅದು ಸ್ಲೀಪ್ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಇನ್ನೊಂದು, ಜಿಮ್ ಅಲ್ಲಿ ತುಂಬಾ ಓವರ್ ಟ್ರೈನಿಂಗ್ ಮಾಡ್ತೀರಾ, ಮಸಲ್ ಸೋರ್ನೆಸ್ ಇರುತ್ತೆ. ಬಿಗಿನರ್ಸ್ ಅಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಪ್ರಾಪರ್ ಆಗಿ ನಿದ್ದೆಗೂ ಅದು ಅಫೆಕ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಅಪ್ಪರ್ ಬಾಡಿ ಇದ್ರೆ, ಅದ್ರ ನೆಕ್ಸ್ಟ್ ಡೇ ತಿರ್ಗಿ ಅಪ್ಪರ್ ಬಾಡಿ ಟ್ರೈನ್ ಮಾಡಕ್ ಹೋಗ್ಬಿಡಿ. ತುಂಬಾ ಸೋರ್ನೆಸ್ ಇದ್ರೆ ಲೋವರ್ ಬಾಡಿಗೆ ಸ್ವಿಚ್ ಮಾಡಿ. ಇನ್ ಕೇಸ್ 2 ಪೈನ್ ಇದೆ ಅಥವಾ ತೀರಾ ಆಗಲ್ಲ ಅಂತ ಅಂದ್ರೆ, ಒಂದಿನ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ, 1-2 ದಿನ ರೆಸ್ಟ್ ತಗೊಳ್ಳಿ, ಜಿಮ್ಗೆ ಹೋಗ್ಬೇಡಿ. ತುಂಬಾ ಜನ ವರ್ಕೌಟ್ ಬಗ್ಗೆ ಪ್ರಿಫರೆನ್ಸ್ ಕೊಡ್ತೀರಾ, ಬಟ್ ರಿಕವರಿ ಬಗ್ಗೆ ಜಾಸ್ತಿ ಕೊಡಲ್ಲ. ನೀವು ವರ್ಕೌಟ್ ಮಾಡೋದಕ್ಕಿಂತ ಜಾಸ್ತಿ ರಿಕವರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದನ್ನ ಇಗ್ನೋರ್ ಮಾಡಬೇಡಿ. ತುಂಬಾ ಪೇನ್ಫುಲ್ ಇದ್ರೂ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅದು ನಿದ್ದೆಗೆ. ಕಾರ್ಟಿಸೋಲ್ ಲೆವೆಲ್ಸ್ ಅಷ್ಟೇ, ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಏನಿದೆ ನೀವು ವರ್ಕೌಟ್ ಮಾಡುವಾಗ ರೈಸ್ ಆಗುತ್ತಲ್ಲ, ಸೊ ಅದನ್ನು ಪ್ರಾಬ್ಲಮ್ ಆಗುತ್ತೆ. 5ನೇ ಟಿಪ್ ಏನಪ್ಪ ಅಂತ ಅಂದ್ರೆ, ನೀವು ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ ಡಿನ್ನರ್ ಟೈಮಿಂಗ್ಸ್ ಏನಿರುತ್ತೆ, ಸೊ ಡಿನ್ನರ್ ಅಲ್ಲಿ ಹೈ ಕಾರ್ಬೋಹೈಡ್ರೇಟ್ ಮೀಲ್ ನ ಆದಷ್ಟು ಕನ್ಸ್ಯೂಮ್ ಮಾಡಕ್ಕೆ ಟ್ರೈ ಮಾಡಿ. ಅದು ಕೂಡ ಸ್ಲೀಪ್ಗೆ ತುಂಬಾ ಎಫಿಷಿಯಂಟ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ತುಂಬಾ ಜನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಮಾರ್ನಿಂಗ್ ಅವಾಯ್ಡ್ ಮಾಡಿ. ಆಮೇಲೆ ತುಂಬಾ ಜನಕ್ಕೆ ಇರುತ್ತೆ 6 ಗಂಟೆ ಮೇಲೆ ಕಾರ್ಬೋಹೈಡ್ರೇಟ್ ತಿಂದ್ರೆ ದಪ್ಪ ಆಗ್ತೀವಿ. ಕಾರ್ಬೋಹೈಡ್ರೇಟ್ ಅಂದ್ರೆ ಮಾಮೂಲಿ ಅನ್ನ, ರಾಗಿ, ಮುದ್ದೆ, ಅದೇನು ಊಟ ಇದೆ ಅದಾಗ್ತೀವಿ ಅಂತ. ಥ್ರೂಔಟ್ ದ ಡೇ ಏನ್ ಕನ್ಸ್ಯೂಮ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಬರೀ ರಾತ್ರಿ ಹೊತ್ತು ಏನ್ ಕನ್ಸ್ಯೂಮ್ ಮಾಡ್ತೀರಾ ಅಥವಾ 6 ಗಂಟೆ ಮೇಲೆ ಏನ್ ಕನ್ಸ್ಯೂಮ್ ಮಾಡ್ತೀರಾ ಅದು ಮ್ಯಾಟರ್ ಆಗಲ್ಲ. ಅದ್ರ ಬಗ್ಗೆನು ಸಪರೇಟ್ ವಿಡಿಯೋ ಮಾಡಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನ, ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೊಂಡ್ ಬರ್ಬೋದು ಇನ್ ಕೇಸ್ ನೋಡಿಲ್ಲ ಅಂತ ಅಂದ್ರೆ. ಸೊ ಹೈ ಕಾರ್ಬೋಹೈಡ್ರೇಟ್ ಮೀಲು ಕೂಡ ನಿಮ್ಗೆ
ಮೈಂಡ್ ರಿಲ್ಯಾಕ್ಸ್ ಮಾಡಿ ಮೂಡ್ ನ ಎನ್ಹಾನ್ಸ್ ಮಾಡಿ ಪ್ರಾಪರ್ ಆಗಿ ನಿದ್ದೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಆರನೇ ಟಿಪ್ ಏನಪ್ಪ ಅಂತ ಅಂದ್ರೆ, ನಿಮ್ಗೆ ಫ್ಯಾಟ್ ಬರ್ನರ್ಸ್ ತಗೊಳ್ಳೋ ಅಭ್ಯಾಸ ಇರ್ಬೋದು, ಇಲ್ಲ ಪ್ರೀ ವರ್ಕೌಟ್ಸ್ ತಗೊಳ್ಳೋ ಅಭ್ಯಾಸ ಇರ್ಬೋದು, ಇದ್ರೊಳಗೆ ಕಾಫಿ ಕೆಫೈನ್ ಏನಿದೆ ಅದು ಕಂಟೆಂಟ್ ಜಾಸ್ತಿ ಇರುತ್ತೆ. ಮೈಂಡ್ ನ ತುಂಬಾ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಇಡಕ್ಕೆ ಕೆಫೈನ್ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಗ್ರೀನ್ ಟೀ ನಲ್ಲೂ ಕೆಫೈನ್ ಬರುತ್ತೆ, ನಾರ್ಮಲ್ ಟೀ ನಲ್ಲೂ ಬರುತ್ತೆ, ನಾರ್ಮಲ್ ಕಾಫಿನಲ್ಲೂ ಬರುತ್ತೆ. 4 to 6 hours ಇದು ನಿಮ್ಮ ಬಾಡಿಲಿ ಆಕ್ಟಿವ್ ಆಗಿರುತ್ತೆ. ಓಕೆನಾ? ಸೊ ನೀವು 10 ಗಂಟೆಗೆ ಮಲಗೋ ಅಭ್ಯಾಸ ಇತ್ತು ಅಂದ್ರೆ 4 ಅಥವಾ 5 ಗಂಟೆ ಹಂಗೆ ಕನ್ಸ್ಯೂಮ್ ಮಾಡಿದ್ರೆ ಫೈನ್. ನೀವು ಫಾರ್ ಎಕ್ಸಾಂಪಲ್ 7 ಗಂಟೆ ಅಥವಾ 8 ಗಂಟೆ ಹಂಗೆ ನೀವು ಜಿಮ್ ಹೋಗ್ತಿರ್ತೀರಾ, ಅವಾಗ ಪ್ರೀ ವರ್ಕೌಟ್ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಅದು ನಿದ್ದೆಗೆ ಎಫೆಕ್ಟ್ ಆಗುತ್ತೆ. ಸೊ ಇಷ್ಟನ್ನು ನೀವು 4 to 6 hours ಮುಂಚೆನೆ ಕನ್ಸ್ಯೂಮ್ ಮಾಡಿ, ಇಲ್ಲದೆ ಆದ್ರೆ ಅದನ್ನ ಕಾಫಿ ಆಗ್ಲಿ ಟೀ ಆಗ್ಲಿ ಗ್ರೀನ್ ಟೀನು ಫ್ಯಾಟ್ ಲಾಸ್ಗೆ ಅಂತ ಎಲ್ಲ ತುಂಬಾ ಜನ ಕುಡಿತೀರ, ಅದ್ರೊಳಗೂ ಕೆಫೈನ್ ಅನ್ನೋ ಸಬ್ಸ್ಟೆನ್ಸ್ ಇರುತ್ತೆ. ನಾರ್ಮಲ್ ಕಾಫಿ ಟೀ ಇದ್ರೊಳಗೆಲ್ಲ 1 cup ಅಂದ್ರೆ 40 to 60 milligrams ಕೆಫೈನ್ ಇರುತ್ತೆ. ಬಟ್ ನೀವು ಪ್ರೀ ವರ್ಕೌಟ್ಸ್ ಅಥವಾ ಫ್ಯಾಟ್ ಬರ್ನರ್ ತಗೊಂಡಾಗ ಹೈ ಡೋಸೇಜ್ ಆಫ್ ಕೆಫೈನ್ ಇರುತ್ತೆ, 200 gram ಇಂದ 400 grams ವರೆಗೂ. ಸೊ ಇದು ತುಂಬಾ ಸಿವಿಯರ್ ಆಗಿ ನಿಮ್ಗೆ ಸ್ಲೀಪ್ ಎಫೆಕ್ಟ್ ಆಗ್ಬಹುದು. ಸೊ ಇದನ್ನ ಆದಷ್ಟು ಡೇ ಟೈಮ್ ಆದ್ರೆ ಓಕೆ ಫೈನ್, ಇಲ್ಲದೆ ಕಾಫಿ ಕೆಫೈನ್ ಇಲ್ಲದೆ ಇರೋ ನೀವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಕೆಫೈನ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕೆಲವು ಪ್ರೀ ವರ್ಕೌಟ್ ವಿತೌಟ್ ಕೆಫೈನ್ ಬರುತ್ತೆ. ಸೊ ಅದನ್ನ ಕೂಡ ನೀವು ಕನ್ಸ್ಯೂಮ್ ಮಾಡಬಹುದು ಈವ್ನಿಂಗ್ ವರ್ಕೌಟ್ ಮಾಡೋದಾದ್ರೆ. ಸೊ ಅದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು. ಸೊ ಕೆಫೈನ್ ನ ಅವಾಯ್ಡ್ ಮಾಡಿ ಸ್ಲೀಪ್ 4 to 6 hours ಮುಂಚೆ. ಸೊ ಇವಾಗ ತುಂಬಾ ಜನ ವೆಯ್ಟ್ ಮಾಡ್ತಿರ್ತಾರೆ ಸಪ್ಲಿಮೆಂಟ್ಸ್ ಯಾವ್ದು ಯೂಸ್ ಮಾಡ್ಬೇಕು ಅಂತ. ಅಶ್ವಗಂಧ ಅಂತಿದೆ, ಇದು ಹರ್ಬಲ್ ಪ್ರಾಡಕ್ಟ್. ನಾನು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ನ ನಿಮ್ಗೆ ತೋರಿಸಿದ್ರು ಅದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈಗ ಹೇಗೆ ಕೆಮ್ಮು ನೆಗಡಿ ಆ ತರ ಇದ್ರೆ ತುಳಸಿನ ಕನ್ಸ್ಯೂಮ್ ಮಾಡಿ ಅಂತಾರೋ, ಅಶ್ವಗಂಧ ಆ ರೀತಿ ಒಂದು ಪ್ಲಾಂಟ್ ಬೇಸ್ಡ್ ಸಪ್ಲಿಮೆಂಟ್ ಅಷ್ಟೇ. ಇದು ನಿಮ್ಗನ್ನ ಸ್ಟ್ರೆಸ್ ಲೆವೆಲ್ ನ ಫುಲ್ ಕಾಮ್ ಡೌನ್ ಮಾಡಿಬಿಟ್ಟು ನಿಮ್ಗೆ ಒಳ್ಳೆ ದೀರ್ಘವಾದ ನಿದ್ದೆ ಡೀಪ್ ಸ್ಲೀಪ್ ಅಂತಾರಲ್ಲ, ಸೊ ಅದನ್ನ ಪ್ರೊವೈಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗು 250 mg ನಿಮ್ಗೆ ಅದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಿಮಾಲಯನ್ ಅಶ್ವಗಂಧ ತುಂಬಾ ಎಫಿಷಿಯಂಟ್, 1 tablet 250 mg ಇರುತ್ತೆ. ಬೆಳಗ್ಗೆ ಎದ್ದು ತಿಂಡಿ ಆದ್ಮೇಲೆ ಒಂದು, ತಿರ್ಗಾ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಒಂದು ತಗೊಂಡ್ರೆ ನಿದ್ದೆನೂ ಚೆನ್ನಾಗಾಗುತ್ತೆ. ಬೆಳಗ್ಗೆ ತುಂಬಾ ರಿಫ್ರೆಶ್ ಆಗಿ ಎದ್ದಳ್ತೀರಾ, ಆಕ್ಟಿವ್ ಆಗಿರುತ್ತೆ ಮೈಂಡು. ಆಮೇಲೆ ಥ್ರೂಔಟ್ ದ ಡೇನು ಅಷ್ಟೇ ನಿಮ್ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುತ್ತೆ. ಎಸ್ಪೆಷಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಏನಾರು ಆಗಿದ್ರೆ ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ನೀವು ಮಾಡ್ತಾ ಇದ್ರೆ, ಸೊ ಅದನ್ನ ಕಂಟ್ರೋಲ್ ತರಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ದೀರ್ಘವಾದ ನಿದ್ದೆಗೆ ಸ್ಲಿಪ್ ಆಗುತ್ತೆ. ಇದು ಯಾವುದೇ ರೀತಿ ನಿದ್ದೆ ಮಾತ್ರ ಅಂತೂ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಇದನ್ನ ಕನ್ಸ್ಯೂಮ್ ಮಾಡಬಹುದು. ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಎರಡನೇ ಸಪ್ಲಿಮೆಂಟ್ ಏನಪ್ಪ ಅಂತಂದ್ರೆ ಮೆಲಟನಿನ್. ಇದು ನಾರ್ಮಲ್ ಆಗಿ ಮೆಲಟನಿನ್ ಅನ್ನೋ ಹಾರ್ಮೋನ್ ನಿಮ್ ಬಾಡಿಲೇ ಪ್ರೊಡ್ಯೂಸ್ ಮಾಡುತ್ತೆ. ಡೇ ಟೈಮು ಅಥವಾ ಲೈಟ್ ಇರುವಾಗ, ಆಕ್ಟಿವ್ ಆಗಿರುವಾಗ ಮೆಲಟನಿನ್ ಲೆವೆಲ್ಸ್ ಕಡಿಮೆ ಇರುತ್ತೆ. ರಾತ್ರಿ ಆದಂಗೆಲ್ಲ ನಿಮ್ಗೆ ಡಾರ್ಕ್ ಆದಂಗೆಲ್ಲ ಮೆಲಟನಿನ್ ಲೆವೆಲ್ಸ್ ರೈಸ್ ಆಗ್ಬಿಟ್ಟು ನಿಮ್ಗೆ ನಿದ್ದೆಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಕೆಲವ್ರು ಬಾಡಿಲಿ ಎನಫ್ ಸಫಿಶಿಯಂಟ್ ಆಗಿ ಪ್ರೊಡ್ಯೂಸ್ ಮಾಡಲ್ಲ. ಸೊ ಸಪ್ಲಿಮೆಂಟ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಆದಷ್ಟು ಮಿನಿಮಮ್ ಡೋಸೇಜ್ ಇಂದ ಶುರು ಮಾಡಿ, 1 milligram ಸಿಕ್ಕಿದ್ರೆ ನಿಮ್ಗೆ ಅದರಿಂದ ಎಫಿಷಿಯಂಟ್ ಆಗಿ ವರ್ಕ್ ಆದ್ರೆ ಅಷ್ಟೇ ಇಟ್ಕೊಳ್ಳಿ. ತುಂಬಾ ಜನ ಅನ್ಕೊಂಡಿರ್ತಾರೆ ಜಾಸ್ತಿ ತಗೊಂಡ ತಕ್ಷಣ ಜಾಸ್ತಿ ನಿದ್ದೆ ಬರುತ್ತೆ, ಇನ್ನೂ ಚೆನ್ನಾಗುತ್ತೆ, ಇನ್ನೂ ಬೇಗ ಆಗುತ್ತೆ ಅಂತ. ಜಾಸ್ತಿ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಹೇಳದ್ನಲ್ಲ, ಈಗ ಡಾಕ್ಟರ್ ಏನಾರು ನಿಮ್ಗೆ ಯಾವ್ದೋ ಒಂದು ಮಾತ್ರೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೊಳ್ಳಿ, ಒಂದ್ ವಾರ ತಗೊಳ್ಳಿ, ಈ ಯಾವ್ದೋ ಒಂದು ಕಾಯಿಲೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ ಮಾತ್ರಕ್ಕೆ, ನೀವು ಅಷ್ಟು ಒಂದ್ ವಾರದ ಸ್ಟಾಕ್ ಪೂರ್ತಿ ಒಂದೇ ಸತಿ ತಗೊಂಡ ತಕ್ಷಣ ನಿಮ್ಗೆ ಒಂದೇ ದಿನದಲ್ಲಿ ಕಾಯಿಲೆ ಕ್ಯೂರ್ ಆಗಲ್ಲ, ಬೇರೆ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು. ಸೊ ಇದು ಮ್ಯಾಕ್ಸಿಮಮ್ ಡೋಸೇಜು 5 milligrams ಅಷ್ಟೇ. 1 milligram ಇಂದ ಶುರು ಮಾಡಬಹುದು. ಇದು 1 capsule ಅಲ್ಲಿ 3 milligrams ಇರುತ್ತೆ, ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇನ್ನು ತುಂಬಾ ಅವೇರ್ ಆಗಿರಬೇಕು ಈ ಸಪ್ಲಿಮೆಂಟ್, ಸ್ವಲ್ಪ ಡೇಂಜರಸ್ ಅಂತ ಕೂಡ ಅನ್ಬೋದು. ಯಾವಾಗ ಡೇಂಜರಸ್ ಆಗುತ್ತಪ್ಪ ಅಂತ ಅಂದ್ರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಗಾಡಿ ಓಡಿಸೋದು ಏನೋ ಇರುತ್ತೆ, ಪವರ್ ನ್ಯಾಪ್ ಅಂತ ತಗೊಂತೀರ, ಇಲ್ಲ 5 hours 6 hours ನಿದ್ದೆ ಮಾಡ್ಬೇಕು, ಅದಾದ್ಮೇಲೆ ಎಲ್ಲೋ ಹೋಗ್ಬೇಕು ಅಂತ. ಸೊ ಅಂತ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕನ್ಸ್ಯೂಮ್ ಮಾಡಬೇಡಿ. ಮಿನಿಮಮ್ 8 to 10 hours ನಿದ್ದೆ ಮಾಡೋ ಹಾಗಿದ್ರೆ ಮಾತ್ರ ಇದನ್ನ ಕನ್ಸ್ಯೂಮ್ ಮಾಡಿ. ಗಾಡಿ ಓಡಿಸ್ತಾ ಇರ್ತೀರ, ಅವಾಗ ಏನಾದ್ರು ನಿದ್ದೆ ಬಂದ್ರೆ ಗೊತ್ತಲ್ಲ ಆಕ್ಸಿಡೆಂಟ್ ಆಗಿ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಿ ಡೇ ಟೈಮ್ ಯಾವುದೇ ಕಾರಣಕ್ಕೂ ತಗೊಂಬಿಡಿ ನಿದ್ದೆಗಿಂತ 1/2 ಗಂಟೆ ಮುಂಚೆ. ಜೊತೆಗೆ ಜೆಟ್ ಲ್ಯಾಗ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಅಮೆರಿಕಾದಿಂದ ಇಂಡಿಯಾ ಯಾವುದೋ ಒಂದು ಬೇರೆ ಕಂಟ್ರಿಯಿಂದ ಬಂದಿರ್ತಾರೆ, ಸ್ಲೀಪ್ ಟೈಮಿಂಗ್ಸ್ ಡಿಫ್ರೆಂಟ್ ಇರುತ್ತೆ, ಅಲ್ಲಿ ಗೊತ್ತಿರುತ್ತೆ ನಿಮ್ಗೆ ಡೇ ಟೈಮ್ ಅಲ್ಲಾದ್ರೆ ಇಲ್ಲಿ ರಾತ್ರಿ ಇಲ್ಲಿ ಬೆಳಗ್ಗೆ ಆಗಿದ್ರೆ ಅಲ್ಲಿ ರಾತ್ರಿ ಆಗಿರುತ್ತೆ. ಸೊ ಅದನ್ನ ಫಿಕ್ಸ್ ಮಾಡಕ್ಕೆ ನೀವು ಜೆಟ್ ಲ್ಯಾಗ್ ನ ಫಿಕ್ಸ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ.
ಓಕೆನಾ. ಆಮೇಲೆ ಸ್ಲೀಪ್ ಫಿಕ್ಸ್ ಆಯ್ತು ಅಂತ ಅಂದ ತಕ್ಷಣನೇ ನೀವು ಇದನ್ನ ಡಿಸ್ಕಂಟಿನ್ಯೂ ಮಾಡಿ, ಅದು ಸೇಮ್ ಸ್ಲೀಪ್ ಸೈಕಲ್ ಗೆ ಅಡಾಪ್ಟ್ ಆಗುತ್ತಾ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿ, ಅದಿಲ್ಲದೇನು ಆಗುತ್ತೆ. ಸೊ ಟ್ಯಾಬ್ಲೆಟ್ಸ್ ತಗೊಳ್ದೆ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಅಂದ್ರೆ ಏನಕ್ಕೆ ತಗೊಳಕ್ ಹೋಗ್ತೀರಾ, ಜಾಸ್ತಿ ಡೋಸೇಜ್ ಮಾಡ್ಬೇಡಿ. ಆಮೇಲೆ ಇನ್ನ ಕೆಲವ್ರಿಗೆ ವರ್ಕ್ ಶೆಡ್ಯೂಲ್ ಒಂದ್ ವಾರ ನೈಟ್ ಶಿಫ್ಟ್, ಇನ್ ಒಂದ್ ವಾರ ಡೇ ಶಿಫ್ಟ್, ಇನ್ನೊಂದ್ ವಾರ ಮಧ್ಯಾಹ್ನ ಶಿಫ್ಟ್, ಅವರು ಕೂಡ ಕನ್ಸ್ಯೂಮ್ ಮಾಡಬಹುದು. ಹೇಳದ್ನಲ್ಲ 8 ಅವರ್ಸ್. ನೀವು ಆಮೇಲೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ, ಗಾಡಿದೊಂದು ಎಕ್ಸಾಂಪಲ್ ಕೊಟ್ಟೆ, ಅದರಿಂದ ಏನೋ ಎಫೆಕ್ಟ್ ಆಗುತ್ತೆ ಅಂತ. ಓಕೆನಾ, ಹಾಗೆ ನೀವು ಯೋಚನೆ ಮಾಡಿ ನೋಡಿ, ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀರಾ, ಅವಾಗ ಅಪ್ಪಿ ತಪ್ಪಿ ನಿದ್ದೆಗೆ ಜಾರದ್ರೆ ಏನಾಗಬಹುದು ಅನಾಹುತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಗೊಳ್ಳಿ. 4-5 hours ನಿದ್ದೆ ಮಾಡ್ಬೇಕು, ಆ ರೀತಿ ಮಾತ್ರ ತಗೊಂಬೇಡಿ, ಆ ರೀತಿ ಮಾಡಕ್ ಇದ್ ಮಾಡ್ಬೇಡಿ. ಆಮೇಲೆ ಪದೇ ಪದೇ ಸ್ವಿಚ್ ಮಾಡ್ತಾ ಇರ್ಬೇಡಿ, ಒಂದಿನ ಮಧ್ಯಾಹ್ನ ಮಲ್ಗ ನಿದ್ದೆ ಮಾತ್ರ ತರ ಯೂಸ್ ಮಾಡ್ಬೇಡಿ, ಒಂದಿನ ಮಧ್ಯಾಹ್ನ ಮಲ್ಗುವಾಗ ಯೂಸ್ ಮಾಡೋದು, ತಿರ್ಗಾ ಇನ್ನೊಂದಿನ ರಾತ್ರಿ ತಗೊಳ್ಳೋದು, ಇನ್ನೊಂದಿನ ಬೆಳಗ್ಗೆ ರಾತ್ರಿ ಶಿಫ್ಟ್ ಮುಗಿಸ್ಕೊಂಡ್ ಬಂದ್ ಬೆಳಗ್ಗೆ ತಗೊಳ್ಳೋದು, ಈ ರೀತಿ ಮಾಡ್ಬೇಡಿ. ತುಂಬಾನೇ ಮೆಂಟಲಿ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಒಂಥರ ಸ್ಟ್ರೆಸ್ ಲೆವೆಲ್ ಇದಾಗುತ್ತೆ, ನಿಮ್ ಬಾಡಿಗೆ ಅಡ್ಜಸ್ಟ್ ಆಗಲ್ಲ, ಯಾವ ಸೈಕಲ್ ಅಲ್ಲಿ ಮಲಗ್ತಿದ್ದಾರೆ ಅಂತ ಇದಾಗುತ್ತೆ. ಸೊ ಅದ್ರ ಬಗ್ಗೆ ಗಮನ ಇರಲಿ. ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ, ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಹೆಲ್ಪ್ಫುಲ್ ಆಗಿದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.